ಹಿಂಗೆ ಕೆಲವು ಸಿ ಐ ಜಿ ವರದಿ ಬಂದಿದೆ, ಬೇರೆ ಯಾವುದೋ ಒಂದು 500 ಕೋಟಿ ರೂಪಾಯಿ ಸಿ ಐ ಜಿ ವರದಿ ಇದೆ ಅಶ್ವಥ್ ನಾರಾಯಣ ಅವರ ಇಲಾಖೆ. ಪೂಜಾರ್ ನಾನು ಬಹಳ ಪ್ರಾಮಾಣಿಕರು ಪೂಜಾರ್ ಅನ್ಕೊಂಡಿದ್ದೆ, ಅವರ ಮಾರ್ಗದರ್ಶನದಲ್ಲಿ ಅವರ ಇದರಲ್ಲಿ ಕೂಡ ಬಂದದ್ದು ಪ್ರಸ್ತಾವನೆ ಕೂಡ ಆಗಿದೆ. ಸೊ ಹೀಗೆಲ್ಲ ಬೇಕಾದಷ್ಟು ಬಂದಿಗಳ ವಿರುದ್ಧ ನಾವೆಲ್ಲ ಬೊಮ್ಮಾಯಿಯವ್ರ ಕಾಲದಲ್ಲಿ ನಿಂತಿದ್ದೆ, ಯಡಿಯೂರಪ್ಪನವ್ರ ಕಾಲದಲ್ಲಿ ನಿಂತಿದ್ದೆ, ಇವೆಲ್ಲ ಕೂಡ ರಾಜ್ಯದ ಜನತೆಗೆ ಅಸೆಂಬ್ಲಿಯಲ್ಲಿ ತಿಳಿಸಿ ದಾಖಲೆ ತರಬೇಕು ಅಂತ ಹೊರಟಾಗ ಅವರು ನಿಲ್ಲಿಸಿದ್ರು. ಆದರೂ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಎಲ್ಲ ವಿಚಾರವನ್ನ ರಾಜ್ಯದ ಜನತೆಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಈಗ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಬಾಯನ್ನು ಮುಚ್ಚಿಸಬೇಕು, ನಮ್ಗೆ ಎದುರಿಸ್ಬೇಕು, ಹೆಸರು ಬಳಸಬೇಕು, ಮುಖ್ಯಮಂತ್ರಿಗಳ ಹೆಸರಿಗೆ ಹಸಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಅಧಿಕಾರಿಗಳ ಕೈಯಲ್ಲಿ, ಈ ಕಲೇಶ್ ಅನ್ನೋ ಅಧಿಕಾರಿಗಳ ಕೈಯಲ್ಲಿ, ನೀನು ಮುಖ್ಯಮಂತ್ರಿ ಹೆಸರು ಹೇಳು, ಮುಖ್ಯಮಂತ್ರಿ ಹೆಸರು ಹೇಳು, ಮಂತ್ರಿ ಹೆಸರು ಹೇಳು ಅಂತೇಳಿ ಒತ್ತಾಯವನ್ನು ಮಾಡಿ 7 ವರ್ಷ ಜೈಲಿಗೆ ಹಾಕ್ತೀನಿ ಅಂತ ಹೇಳಿ ಅವ್ರಿಗೆ ಎದುರಿಸಿರ್ತಾರೆ. ಆಗ ಬಂದು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು FIR ಆಗಿದೆ. ಇದು ದೇಶದಲ್ಲಿ 2-3 ರಾಜ್ಯಗಳಲ್ಲಿ ಹಿಂದೆ ಈ ರೀತಿ ಆಗಿತ್ತು, ಕಂಪ್ಲೇಂಟ್ ಕೊಟ್ಟಿತ್ತು ನಾವೆಲ್ಲ ನೋಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಹೀಗೆ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಕಾರ್ಯಕ್ರಮ, ಸರ್ಕಾರವೇ ನೇರವಾಗಿ ಕಾರ್ಯಕ್ರಮ ಮಾಡಂತ ವ್ಯವಸ್ಥೆ ಇವತ್ತು ನಡೀತಾ ಇದೆ. ಅದಕ್ಕೆ ಇವತ್ತು ನಮ್ಮೆಲ್ಲ ಶಾಸಕರು, ಸರ್ಕಾರದ ಮಂತ್ರಿಗಳು ಈ ಗಾಂಧಿ ಪ್ರತಿಮೆ ಎದುರುಗಡೆ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ, ಏನು ED ವಿರುದ್ಧ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ಒತ್ತಾಯ ಮಾಡಿ ಎಲ್ಲ ಕೂಡ ಇವತ್ತು ಪ್ರತಿಭಟನೆ, ಇವತ್ತು ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಇದಾದ್ಮೇಲೆ ಅಸೆಂಬ್ಲಿ ಒಳಗಡೆ ನಾವೆಲ್ಲ ಹೋಗ್ತೇವೆ. ಕೇಂದ್ರ ಅಸೆಂಬ್ಲಿ ಕೆಲವು ಕ್ವಶನ್ ಅವಶ್ಯಕ ನಾವು ಕೆಲವು ಪ್ರತಿಭಟನೆಯನ್ನು ಮಾಡ್ತೇವೆ. ಮುಂದಕ್ಕೆ ಹೊರಗಡೆ ಯಾವ ರೀತಿ ಮಾಡಬೇಕು ಅಂತೇಳಿ ಕೆಲವು ತೀರ್ಮಾನವನ್ನು ತುಂಬಿಕೊಂಡು ನಾವು ಮಾತನಾಡ್ತೇವೆ. ನೋಡ್ರಿ, FIR ಆಗಿದೆ, ಕಾನೂನು ಏನಿದೆ, ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಬೇಕು ಆ ಅಧಿಕಾರಿಗಳು ಮಾಡ್ತಾರೆ. ಅದಕ್ಕೆ ನಾವು ಇಂಟರ್ ಆಗಿ ಹೋಗಲ್ಲ, ನಾವ್ಯಾರು ಪೊಲೀಸ್ ಸ್ಟೇಷನ್ ಅಲ್ಲ, ನಾವು ಸರ್ಕಾರ ಅಷ್ಟೇ. ಕಾನೂನು ಏನಿದೆ, FIR ಆಗಿದೆ, ಏನೇನು ಆಗ್ಬೇಕು ಅದನ್ನ ಮಾಡ್ತಾರೆ. ಕಂಪ್ಲೇಂಟ್ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಅದಕ್ಕೇನೇನು ವ್ಯವಸ್ಥೆ ಇದೆ ಆಗ್ತದೆ. ಅವ್ರ ಹೆಂಗೆ ನಮ್ಗೆ ಕಾನೂನು ಇದೆ ಅಂದ್ಬಿಟ್ಟು ಅವರು ಪ್ರಯೋಗ ಮಾಡ್ತಾ ಇದಾರೆ, ಅವರು ದುರುಪಯೋಗ ಮಾಡ್ತಾ ಇರ್ಬೋದು, ನಾವು ದುರುಪಯೋಗ ಮಾಡಲಿಕ್ಕೆ ಹೋಗುದಿಲ್ಲ. ನಮ್ಮ ಕಾನೂನು ಚೌಕಟ್ಟಿನಲ್ಲೇ ಅಧಿಕಾರಿಗಳು ಅವ್ರಿಗೆ ಫ್ರೀ ಆಗಿದ್ದಾರೆ, ಅವ್ರನ್ನ ಫ್ರೀ ಆಗಿ ಅವ್ರಿಗೆ ಶಿಕ್ಷೆ ಮಾಡ್ತಾರೆ.